അസ്സലാമു അലൈക്കും വറഹ്മത്തുള്ളാഹി വബറകാത്തു. അൽഹംദുലില്ലാ, അസ്സലാത്തു വസ്സലാമു അലാ റസൂലില്ലാ വഅലാ ആലിഹി വസഹബിഹി അജ്മഈൻ ബിലല്ലാഹു അമ്മാ ബാദ്. SKSSF ദക്ഷിണ കന്നഡ ജില്ലാ ആദേശം മേരകെ ബെൽത്തങ്കടി SKSF വളയ ഹമ്മിക്കൊണ്ടിരുവ ಮಾಧ್ಯಮದ ಕೆಲವೊಂದು ಕುತಂತ್ರಗಾರಿಕೆಯ ವಿರುದ್ಧವಾಗಿ ನಡೆಸುವಂತಹ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಕರುನಾಡ ಐಸಿರಿ ಕರ್ನಾಟಕ SKSF ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಗೌರವಾನ್ವಿತ ಅನೀಸ್ ಕೌಸರಿ ಅವರೇ, SKSF ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂತಹ ಕಾಸಿ ಮುಸ್ತಾದರ್ ಅವರೇ, ವಲಯಾಧ್ಯಕ್ಷರಾಗಿರತಕ್ಕಂತಹ ಜೀರಾಜರಿ ಉಸ್ತಾದರ್ ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಮಹನೀಯ ವ್ಯಕ್ತಿಗಳು, ಶಬ್ದವನ್ನು ಆಲಿಸುತ್ತಿರುವ SKSF ನ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕ ಬಂಧುಗಳೇ, ಬಹುಶಃ ಮಾಧ್ಯಮದ ವಿರುದ್ಧ ಪ್ರತಿಭಟನೆ ಅಂತ ಮಾಡುವಾಗ ಕೆಲವರು ಹಿಂಜರಿತಾರೆ, ನಾನು ಮಾತಾಡ್ಲಿಕ್ಕೆ ಬರುವುದಿಲ್ಲ ಯಾಕೆಂತ ಹೇಳಿದ್ರೆ ಮಾಧ್ಯಮದ ನಾಳೆ ನಮ್ಮ ವರದಿ ಪೇಪರ್ ಬರ್ಲಿಕ್ಕಿಲ್ಲ ಎನ್ನುವಂತಹ ಒಂದು ನಕಾರಾತ್ಮಕವಾದ ಚಿಂತನೆ ಕೆಲವರಲ್ಲಿದೆ. ಇವತ್ತು ನಾವು ಮಾಧ್ಯಮಗಳ ವಿರುದ್ಧ ಅಂತ ಹೇಳಿದ್ರೆ ಎಲ್ಲ ಮಾಧ್ಯಮಗಳ ವಿರುದ್ಧ ನಾವು ಪ್ರತಿಭಟಿಸ್ತಾ ಇಲ್ಲ. ಮಾಧ್ಯಮಗಳು ಅಂತ ಹೇಳಿದ್ರೆ ಈ ದೇಶದ ಒಂದು ಶಕ್ತಿ, ಈ ದೇಶದ ಒಂದು ಆಯುಧ, ಈ ದೇಶದ ಒಂದು ಕಾವಲು ಅಂತ ನಾವು ಈ ಮಾಧ್ಯಮವನ್ನ ಹೇಳ್ತೇವೆ. ನಮ್ಮ ದೇಶ ಪ್ರಜಾಪ್ರಭುತ್ವವಾದ ಈ ದೇಶದಲ್ಲಿ ಜನರಿಂದ ಜನರಿಗಾಗಿ ಜನರು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಯಾವ ರೀತಿಯಲ್ಲಿ ನಾವು ಹಂತಗಳಾಗಿ ವಿಂಗಡಿಸಿದ್ದೇವೋ ಅದೇ ರೀತಿಯಲ್ಲಿ ನಾವು ನಾಲ್ಕನೆಯ ಸ್ತಂಭಗಳಾಗಿ ನಾವು ಮಾಧ್ಯಮವನ್ನು ಗುರುತಿಸುತ್ತೇವೆ. ಬಹುಶಃ ಮಾಧ್ಯಮಗಳು ಅಂತ ಹೇಳಿದ್ರೆ ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಂತಹ ಒಂದು ಶಕ್ತಿಯಾಗಿದೆ ಮಾಧ್ಯಮ. ಆದರೆ ಕೆಲವೊಂದು ಮಾಧ್ಯಮಗಳ ಮೂಲಕ ಈ ನಾಡಿನಲ್ಲಿ ಅಶಾಂತಿಯನ್ನು ಕೆದಡುವಾಗ SKSSF ಎನ್ನುವಂತಹ ಬೃಹತ್ತಾದ ಸಂಘಟನೆ ಅದರ ವಿರುದ್ಧವಾಗಿ ಪ್ರತಿಭಟಿಸುತ್ತೆ. ನಮ್ಗೆ ಗೊತ್ತಿರಬಹುದು SKSF ಅಂತ ಹೇಳುವಂತಹ ಒಂದು ಸಂಘಟನೆ ಪ್ರತಿಭಟಿಸುವುದಾದ್ರೆ ಅದು ಗಡಿಬಿಡಿಯಲ್ಲಿ ತೆಗೆದುಕೊಳ್ಳುವ ತೀರ್ಮಾನವಲ್ಲ. SKSSF ಒಂದು ಪ್ರತಿಭಟನೆ ಮಾಡುತ್ತೆ ಅಂತ ಹೇಳಿದ್ರೆ ಪರಿಶೀಲನೆ ಮೂಲಕ ಈ ಸಮಾಜಕ್ಕೆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾತ್ರ SKSF ನ ಕಾರ್ಯಕರ್ತರು ಪ್ರತಿಭಟಿಸ್ತಾರೆ. ನಮ್ಗೆ ಗೊತ್ತಿರಬಹುದು ಈ ಮಾಧ್ಯಮ ಅಂತ ಹೇಳುವಾಗ ಈ ದೇಶಕ್ಕೆ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಮಾಧ್ಯಮಗಳು ನಿರಂತರವಾದ ಪ್ರಯತ್ನಗಳನ್ನು ಮಾಡಿವೆ. 1818 ಹಿಡಿದು 1923 ತನಕ ಈ ದೇಶದ ಒಂದೊಂದು ಪತ್ರಿಕೆಗಳು ಕೂಡ ದೇಶದ ಶಕ್ತಿಗಳು, ದೇಶದ ದೇಶಾಭಿಮಾನಿ, ಮೈಸೂರಿನ ದೇಶದ ಕ್ರಾಂತಿ ಅಂತ ಹೇಳುವಂತಹ ಹೆಸರಿನಲ್ಲಿ ಮಾಧ್ಯಮಗಳು ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟದ ಕಿಚ್ಚನ್ನು ಹಚ್ಚಿತು. ಅಷ್ಟೇ ಅಲ್ಲ, ದೇಶವಾರು ಭಾಷೆಗಳ ಪ್ರಾಂತ್ಯವಾದಾಗ ಕನ್ನಡ ಭಾಷೆಯ ಉಳಿವಿಗಾಗಿಯೂ ಕೂಡ ಮಾಧ್ಯಮಗಳು ನಿರಂತರವಾದ ಪ್ರಯತ್ನಗಳು ಮಾಡಿವೆ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ ಮಾಧ್ಯಮಗಳು ಅಂತ ಹೇಳುವಂಥದ್ದು ಅದು ಈ ದೇಶದ ಒಂದು ಕಾವಲು ಇದ್ದಂತೆ. ಒಂದು ದಿಲ್ಲಿಯಿಂದ ಹಿಡಿದು ಒಂದು ವರದಿಗಳನ್ನು ಹಳ್ಳಿಯ ಪ್ರದೇಶದಲ್ಲಿ ಯಾರಾದರೂ ನೋಡುವುದರಲ್ಲಿ, ಕೇಳುವುದರಲ್ಲಿ, ಓದುವುದರಲ್ಲಿ ಸಾಧ್ಯವಾಗುವುದಾದರೆ ಅದು ಮಾಧ್ಯಮದ ಮೂಲಕ ಮಾತ್ರ ಸಾಧ್ಯವಿದೆ. ಇವತ್ತು ಬೆಳ್ತಂಗಡಿಯಲ್ಲಿ ನಾವು ಈ ಪ್ರತಿಭಟನೆಯನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮಾಧ್ಯಮಗಳು ಯಾವ ರೀತಿಯ ಒಂದು ಚಿತ್ರೀಕರಣವನ್ನು ಬದಲಾಯಿಸಿದೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಇನ್ಶಾಅಲ್ಲಾ ನಾನು ಸುದೀರ್ಘವಾಗಿ ಮಾತನಾಡುವುದಿಲ್ಲ. ಬಹುಶಃ ಬೆಳ್ತಂಗಡಿ ಅಂತ ಹೇಳುವುದು ಹಿಂದೆಂದು ಕಾಣದಂತಹ ಒಂದು ಹೊಸ ಕ್ರಾಂತಿಗೆ, ಒಂದು ಸೌಹಾರ್ದಯುತವಾದ ಕ್ರಾಂತಿಗೆ ಮುನ್ನುಡಿಯಾಗಿತ್ತು. ನಮ್ಗೆ ಗೊತ್ತಿರಬಹುದು ಮಳೆಗಾಲದ ಅರ್ಭಟಕ್ಕೆ, ನೆರೆಯ ಅರ್ಥಕ್ಕೆ ಗೊತ್ತಿರಬಹುದು ಜನರೆಲ್ಲ ಅಟ್ಟಹಸಿ ರಕ್ಷಣೆಗಾಗಿ ಬೇಡುತ್ತಿದ್ದಂತಹ ಸಮಯ. ಕಕ್ಕಿಂಜಯ ಚಾರ್ಮಾಡಿ ಎಂಬ ಪರಿಸರದಲ್ಲಿ ನಿರಂತರವಾದ ಮಳೆಯಿಂದ ನೆರೆಗಳು ಹರಿದು ಬಂದಾಗ ಕೆಸರುಮಯ ಹರಿಯುವ ನೀರಿನಲ್ಲಿ ರಕ್ಷಣೆಗಾಗಿ ಜನರು ಬೇಡುವ ಸಂದರ್ಭಗಳಲ್ಲಿ ಅಲ್ಲಿ ಜಾತಿ ಮತ ಭೇದವನ್ನು ನೋಡದೆ ಎಲ್ಲರೂ ಕೂಡ ಸಂಘಟಿತರಾಗಿ ಹೋಗಿ ಸೇವೆಯನ್ನು ಮಾಡಿದ್ರು. ಅದರಲ್ಲಿ ಪ್ರತ್ಯೇಕವಾಗಿ SKSSF ವಿಕಾಯ ಎನ್ನುವಂತಹ ಕಾರ್ಯಕರ್ತರು ತನ್ನ ಜೀವದ ಹಂಗನ್ನು ತೊರೆದುಕೊಂಡು ಸೇತುವೆ ಎಂದು ಕುಸಿದು ಕೆಸರುಮಯ ನೀರು ಹರಿದಾಗ ಪ್ರಾಣಕ್ಕಾಗಿ ಬೇಡುತ್ತಿದ್ದಂತಹ 50 ಕುಟುಂಬವನ್ನ ತನ್ನ ಪ್ರಾಣದ ಹಂಗನ್ನು ತೊರೆದುಕೊಂಡು ಕಂಬದಿಂದ ಹಗ್ಗದ ಸಹಾಯದಿಂದ 50 ಕುಟುಂಬವನ್ನ ರಕ್ಷಣೆ ಮಾಡಿದಂತಹ ಒಂದು ತಂಡ ಇದ್ರೆ ಬೆಳ್ತಂಗಡಿಯ ಸಾರ್ವಜನಿಕರು ಅಭಿಮಾನದಿಂದ ಹೇಳ್ಬೋದು ಅದು SKSSF ವಿಕಾಯ ತಂಡ ಅಂತ ಹೇಳ್ಕೊಂಡು ಬಹುಶಃ
ಆ ವಿಕಾಯದ ಕಾರ್ಯಕರ್ತರ ಸೇವೆಯನ್ನ ನಾನು ಹೇಳ್ಬೇಕಂತಲಿಲ್ಲ. ಮಾಧ್ಯಮಗಳು ಮೊನ್ನೆಯಷ್ಟೇ ಒಂದು ವರದಿ ಮಾಡಿತು, ಆ ವಿಡಿಯೋಗಳಲ್ಲಿ ಚಾರ್ಮಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾದಂತಹ ಶೈಲಜಮ್ಮ ಹೇಳ್ತಾರೆ, ಚಾರ್ಮಾಡಿಯಲ್ಲಿ ನಡೆದಂತಹ ಘಟನೆ ಈ ದೇಶದ ಯಾವ ಜನತೆಗೂ ಕೂಡ ಬರಬಾರದು. ಯಾಕೆಂತ ಹೇಳಿದ್ರೆ, ಒಂದು ತಾಯಿ ಮಗಳನ್ನು ಹಿಡಿದುಕೊಂಡು ನನಗೆ ರಕ್ಷೆ ಕೊಡಿ ಅಂತ ಹೇಳುವಂತಹ ಬೇಡುವ ಸನ್ನಿವೇಶ ಬಂದಾಗ ನಾವು ಕೂಡ ನಿಬ್ಬರಗಾಗಿ ಬಿಟ್ಟೆವು. ನಮಗೂ ಕೂಡ ಹೇಗೆ ಸಹಾಯ ಮಾಡಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಈ ದೇಶಕ್ಕೆ ಅಂತಹ ಪರಿಸ್ಥಿತಿ ಬರಬಾರದು ಅಂತ ಹೇಳುವಂತಹ ಬೇಡುವ ಶೈಲಜಮ್ಮ ಹೇಳ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಜಾತಿ ಮತವನ್ನ ನೋಡದೆ ಒಂದು ಸೇವೆಯನ್ನು ಮನಗೊಂಡಂತಹ ಒಂದು ತಂಡವಾಗಿದೆ SKSSF ನ ವಿಕಾಯ ಕಾರ್ಯಕರ್ತರು ಹೇಳಿ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಹೇಳಬೇಕಾದ್ರೆ, ಅದೇ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಗೋಪಾಲಕೃಷ್ಣರವರು ಮಾಧ್ಯಮದ ಮೂಲಕ ಹೇಳ್ತಾರೆ, ನೆರೆಯಲ್ಲಿ ಹಸುಗಳು ಕರುಗಳು ಪ್ರಾಣಕ್ಕೆ ಬೇಕಾಗಿ ಮಾತನಾಡಲು ಗೊತ್ತಿಲ್ಲದಂತಹ ಮೂಕ ಪ್ರಾಣಿಗಳು ಸಾಯುವ ಪರಿಸ್ಥಿತಿಯಲ್ಲಿರುವಾಗ ಜೀವದ ಹಂಗನ್ನ ತೊರೆದುಕೊಂಡು ಆ ನೀಲಪಡೆಯ ನಿವಿಕಾಯ ಕಾರ್ಯಕರ್ತರು ಹಸುಗಳನ್ನ ಎತ್ತುಕೊಂಡು ದಡಕ್ಕೆ ಸೇರಿಸಿದಾಗ ನಾವು ಅನಿಸಿಕೊಂಡೆವು, ಈ ಪ್ರಾಣಿಗಳನ್ನು ಕೂಡ ಜೀವದ ಹಂಗನ್ನ ತೊರೆದು ರಕ್ಷಿಸುವಂತಹ ಇಂತಹ ಸೇವಕರಾಗಿದ್ದಾರೆ ಈ ದೇಶಕ್ಕೆ ಬೇಕಾಗಿರುವುದು ಅಂತ ಹೇಳಿ ವಿಕಾಯದ ಕುರಿತಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರು ಹೇಳಬೇಕಾದ್ರೆ, ಅಷ್ಟೇ ಅಲ್ಲ ಅಲ್ಲಿಯ ಹಲವು ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾ ವಿಚಾರಗಳನ್ನು ಹೇಳುವಾಗ ಆ ಸಮಯದಲ್ಲಿ ಇಲ್ಲಿಯ ಬೆಳ್ತಂಗಡಿಯ ಶಾಸಕರು ಆಗಮಿಸ್ತಾರೆ, ಅಲ್ಲಿಯ ಪರಿಸರದ ಇಲ್ಲಿಯ ಬೆಳ್ತಂಗಡಿಯ ಶಾಸಕರು ಆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿಯ ಜನರಿಗೆ ಸಾಂತ್ವನವನ್ನ ಹೇಳ್ತಾರೆ. ತದನಂತರ ವಿಕಾಯ ಕಾರ್ಯಕರ್ತರ ಸೇವೆಯನ್ನ ನೋಡುತ್ತಿದ್ದಂತಹ ಶಾಸಕರು ಹೇಳ್ತಾರೆ, ವಿಕಾಯದ ಕಾರ್ಯಕರ್ತರೇ ನೀವು ಸೇವೆಯನ್ನ ಮಾಡಿ ನಿಮಗೆ ಸರ್ಕಾರದಿಂದ ಬೇಕಾದ ಸವಲತ್ತುಗಳನ್ನ ವಿಕಾಯದ ಕಾರ್ಯಕರ್ತರಿಗೆ ಕೊಡ್ತೇವೆ ಅಂತ ಹೇಳಿ ಇಲ್ಲಿಯ ಶಾಸಕರು ಹೇಳಬೇಕಾದ್ರೆ ಜಾತಿ ಧರ್ಮವನ್ನ ಬದಿಗೊತ್ತಿ ಈ ದೇಶದ ಐಕ್ಯತೆಯನ್ನ ಈ ದೇಶದ ಸಮಾನತೆಯನ್ನ ಸಂಘಟನೆ ಯಾವ ರೀತಿಯಲ್ಲಿ ತೋರಿಸುತ್ತಂತ ಹೇಳೋದಕ್ಕೆ ಉದಾಹರಣೆಗಳು ಬೇಡ. ಎರಡು ದಿವಸಗಳ ನಂತರ ಇದೇ ನಾಡಿನ ಧರ್ಮಾಧಿಕಾರಿ ಎಂದು ಹೆಸರಿಸಲ್ಪಟ್ಟ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಆಗಮಿಸ್ತಾರೆ. ಆ ವೀರೇಂದ್ರ ಹೆಗ್ಡೆಯವರು ಕೂಡ ಅಲ್ಲಿಗೆ ಬೇಕಾದ ಅನುದಾನವನ್ನು ಹೇಳ್ತಾ ವಿಕಾಯ ಕಾರ್ಯಕರ್ತರ ಸೇವೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದಾದರೆ ವಿಕಾಯ ಕಾರ್ಯಕರ್ತರು ಮಾಡುವ ಸೇವೆ ಈ ಬೆಳ್ತಂಗಡಿಯ ಪರಿಸರ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಹಿಂದೂಗಳು ಕೂಡ ಆ ಸೇವೆ ಮಾಡುವ ಸಂದರ್ಭಗಳಲ್ಲಿ ಒಟ್ಟೆಗೆ ಅನ್ನ ಇಲ್ಲದಂತಹ ಸಂದರ್ಭದಲ್ಲಿ ಅವಲಕ್ಕಿಯನ್ನು ತಿನ್ನುವಂತಹ ಪರಿಸ್ಥಿತಿ ಎದುರಾದಾಗ ಅವರಿಗೆ ಅನ್ನ ನೀಡಿದ್ದು, ನೀವಿಲ್ಲಿ ಒಂದು ಕಾರ್ಯವನ್ನು ಚಿಂತಿಸಬೇಕು. ಒಂದು ಧರ್ಮದ ಸಂಘಟನೆಯಾಗಿರುವ ಧಾರ್ಮಿಕ ಸಂಘಟನೆಯ ಕಾರ್ಯಕರ್ತರು ಸೇವೆಯನ್ನು ನೀಡುವಾಗ ಅವರಿಗೆ ಅನ್ನ ಬೇಕೆನ್ನುವ ಪರಿಸ್ಥಿತಿ ಬಂದಾಗ ಅಲ್ಲಿ ಆ ಪರಿಸರದ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯವರು ವಿಕಾಯದ ಕಾರ್ಯಕರ್ತರನ್ನ ಕರೆಸಿಕೊಂಡು ಅನ್ನ ಬಡಿಸುವುದಾದರೆ ಅಂತಹ ಒಂದು ಸೌಹಾರ್ದತೆಯ ಮೇಳೈಸಿದಂತಹ ಈ ಬೆಳ್ತಂಗಡಿ ಪರಿಸರ ನಾವಿಲ್ಲಿ ಆಲೋಚಿಸಬೇಕು. ಬೆಳ್ತಂಗಡಿ ಒಂದು ವಿಶ್ವ ಅದ್ಭುತವಾದ ಕ್ರಾಂತಿಯನ್ನ ಸೃಷ್ಟಿ ಮಾಡಿತ್ತು. ಎಲ್ಲರಲ್ಲಿಯೂ ಕೂಡ ಒಬ್ಬರು ಹೇಳ್ತಾ ಇದ್ರು, ಈ ಮಳೆ ನೀರು ಕೊಚ್ಚಿ ಹೋದಾಗ ಅದರಲ್ಲಿ ಅಶಾಂತಿಗಳು ಅನೀತಿಗಳು ಕೆಡುಕುಗಳು ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚು ಹೋಯ್ತು ಅಂತೇಳಿ, ಕೋಮುವಾದ ಮನಸ್ಸುಗಳು ಕೂಡ ನೀರಿನಲ್ಲಿ ಕೊಚ್ಚು ಹೋಯ್ತು ಅಂತೇಳಿ. ಹೌದು, ಅಂತಹ ವಾತಾವರಣವಾಗಿತ್ತು ತಂಗಡಿಗೆ ಬಂದಿರುವುದು, ಈ ರಾಜ್ಯಕ್ಕೆ ಬಂದಿರುವುದು. ಅಂತಹ ಸುಂದರವಾದ ಶಾಂತಿಯಾದ ವಾತಾವರಣ ನಿರ್ಮಾಣವಾದ ಪರಿಸ್ಥಿತಿಯಲ್ಲಿ ಆಗಿತ್ತು. ಮಾಧ್ಯಮಗಳು ಈ ಸೌಹಾರ್ದತೆಯ ಸಂದೇಶವನ್ನ ಜಗತ್ತಿಗೆ ಸಾರ ಬೇಕಾದ ಸನ್ನಿವೇಶದಲ್ಲಿ ಕೆಲವೊಂದು ಕುತಂತ್ರಗಾರಿಕೆಯ ಮಾಧ್ಯಮಗಳು ಈ ರಾಜ್ಯಕ್ಕೆ ಈ ನಾಡಿಗೆ ಅಶಾಂತಿಯ ಬೇರನ್ನ ಬಿತ್ತುತ್ತ ಈ ರಾಜ್ಯದಲ್ಲಿ ಒಂದು ಕೆಡುಕನ್ನ ಸೃಷ್ಟಿ ಮಾಡಲು ಹುನ್ನಾರ ಹಾಕುತ್ತೆ. ಆ ಹುನ್ನಾರದ ವಿರುದ್ಧವೇ ನಾವು ಇವತ್ತು ಪ್ರತಿಭಟಿಸ್ತಾ ಇರುವಂತದ್ದು. ನಾನು ಆ ಚಾನೆಲ್ನ ಬಗ್ಗೆ ಹೇಳುವುದಿಲ್ಲ, ಒಂದು ಚಾನೆಲ್ ಇದೆ, ಆ ಚಾನೆಲ್ನ ಬಗ್ಗೆ ಕರ್ನಾಟಕ ರಾಜ್ಯದ ಹೆಸರಾಂತ ಚಾನೆಲ್ ಕೂಡ ಹೇಳಿದೆ, ಅದು ಜೆರಾಕ್ಸ್ ಚಾನೆಲ್ ಅಂತ ಹೇಳಿ ನಾವು ಹೇಳ್ಬೇಕಂತ ಹೇಳಿಲ್ಲ. ಯಾವ ಮಟ್ಟಕ್ಕೆಂತ ಹೇಳಿದ್ರೆ, ಬೆಳ್ತಂಗಡಿ ಈಗಾಗಲೇ ಅನೀಸ್ ಕೌಸರ್ ಅವರು ಹೇಳಿದ್ರು, ಬೆಳ್ತಂಗಡಿಯಲ್ಲಿ ಸಾಮಾನ್ಯ ಮನುಷ್ಯನಾಗಿ ಮಂಜನಾಡಿಯ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ನಿಸ್ವಾರ್ಥ 28 ಅರೆಯದ ಯುವಕನನ್ನ, ರೌಫ್ ಎಂಬ ಗೋವಿಂದೂರಿನ ಯುವಕನನ್ನ ಭಯೋತ್ಪಾದಕನ ಹೆಸರಿಡುವ ಮೂಲಕ ಭಯೋತ್ಪಾದಕನ ರೀತಿಯಲ್ಲಿ ಚಿತ್ರೀಕರಿಸುವ ಮೂಲಕ ಈ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿ ಶಾಂತಿ ಇರುವ ಪ್ರದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲು ಒಂದು ಚಾನೆಲ್ಗಳು ಹೊರಟಿವೆ. ನಾನು ಹೇಳ್ತಾ ಇದ್ದೇನೆ, ಇಂತಹ ಸನ್ನಿವೇಶದಲ್ಲಿ ಆ ಚಾನೆಲ್ಗಳು ಹೇಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ಆಶ್ಚರ್ಯಕರವಾಗ ಇದೆ.
ಅದು ಅದು ಕೂಡ ಬ್ರೇಕಿಂಗ್ ನ್ಯೂಸ್ ಅಂತೆ. ಆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹೇಳೋ ವಿಚಾರ ನನಗೆ ಹೇಳುವಾಗ್ಲಾಗ್ತದೆ. ಅವರಿಗೆ ನಮ್ಮ ಊರಿನಲ್ಲಿ ಹೇಳ್ತಾರಲ್ಲ, ಆಯ್ಗೆ ಬೋತು ಗೋಲಿ ಬಜಾಯನ ಬಾಯ್ಕು ತುರ್ಕಾವುಡು ಅಂತ ಹೇಳುವಂತ ಪರಿಸ್ಥಿತಿ. ಏನೆಲ್ಲ ಮಾತಾಡ್ತಾರೆ ಬ್ರೇಕಿಂಗ್ ನ್ಯೂಸ್ ಅಂತ. ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹೇಳೋದಂತ ಸ್ಯಾಟಲೈಟ್ ನ ಮೂಲಕ ಫೋನ್ ಕರೆ ಪಾಕಿಸ್ತಾನಕ್ಕೆ. ರೌಫ್ ಎನ್ನುವಂತಹ ಯುವಕನನ್ನ ಬಂಧಿಸಿದ್ದಾರೆ. ಎನ್ಐಎ ಅಧಿಕಾರಿಗಳಿಂದ ನಿರಂತರವಾದ ತನಿಖೆಗಳು ನಡೀತಾ ಇದೆ. ಬೆಳ್ತಂಗಡಿ ಎಲ್ಲ ಕೂಡ ಬೆಚ್ಚಿ ಬಿದ್ದು ಹೋಯಿತು. ಪೊಲೀಸ್ ಅಧಿಕಾರಿಗಳು ಕೂಡ ನಿಬ್ಬೆರಗಾದ್ರು. ಇಷ್ಟೊಂದು ಶಾಂತವಾದ ಪರಿಸರದಲ್ಲಿ ಭಯೋತ್ಪಾದನೆಯ ಚಟುವಟಿಕೆಯನ್ನು ಮುಸಲ್ಮಾನರು ಮಾಡುತ್ತಿದ್ದಾರೆ ಎನ್ನುವಂತಹ ಒಂದು ಖೇದವು ಕೂಡ ಜನರಲ್ಲಿ ಬರತೊಡಗಿತು. ಗೋವಿಂದೂರಿನಲ್ಲಿ ನನ್ನನ್ನು ಅಭಿಮಾನದಿಂದ ಕಾಣುವಂತಹ ಹಿಂದೂ ಸಹೋದರರಿದ್ದಾರೆ, ಮುಸ್ಲಿಂ ಸಹೋದರರಿದ್ದಾರೆ, ಕ್ರೈಸ್ತರಿದ್ದಾರೆ. ನಾನು ನನ್ನ ಪಾಡಿಗೆ ದುಡಿದುಕೊಂಡು ಸೇವೆಯನ್ನು ಮಾಡುವ, ನಾನು ಯಾವುದೇ ಭಯೋತ್ಪಾದನೆಯ ಚಟುವಟಿಕೆಗೆ ಹೋಗಿಲ್ಲ ಎನ್ನುವಂತಹ ವಿಚಾರವನ್ನ ಅಲ್ಲಿಂದ ಪೊಲೀಸ್ ಅಧಿಕಾರಿಯ ಮೂಲಕ ತನಿಖೆಯನ್ನು ಅಲ್ಲಿ ಹೇಳುವ ಮೂಲಕ ಅವನು ಭಯೋತ್ಪಾದಕನಲ್ಲ ಅಂತ ಹೇಳಿ ತಿಳಿದ್ರು. ಕೂಡ ಇವತ್ತಿಗೂ ಕೂಡ ನಾನು ಬರುವಾಗ ಕಾರ್ನಲ್ಲಿ ಬರುವಾಗ ಕೂಡ ನೋಡಿದೆ, ಆ ಚಾನೆಲ್ ನವರು ಯೂಟ್ಯೂಬ್ ನಿಂದ ಆ ಒಂದು ವಿಡಿಯೋವನ್ನು ಇವತ್ತಿಗೂ ಕೂಡ ಡಿಲೀಟ್ ಮಾಡಲಿಲ್ಲ. ಅದರ ಉದ್ದೇಶವೇ ಭಯೋತ್ಪಾದಕನ ಪಟ್ಟವನ್ನ ಕಟ್ಟಿ ನಾಡಿನಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದಂತಹ ಆ ಚಾನೆಲ್ ನನ್ನ ಇಲ್ಲಿಂದ ಕೆತ್ತಿಸಬೇಕು ಅಂತ ಹೇಳಿ ಎಸ್ ಕೆ ಎಸ್ ಎಫ್ನ ಕಾರ್ಯಕರ್ತ ನಾವಿಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಂತಹ ಮಾಧ್ಯಮಗಳಿಂದ ಇಲ್ಲಿಯ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು ಜೀವಿಸಲು ಬಿಡುವುದಿಲ್ಲ ಅಂತ ಹೇಳುವಂತಹ ವಿಚಾರಗಳು ನಮ್ಮಲ್ಲಿ ಖೇದಕರವಾಗಿ ಸೃಷ್ಟಿಯಾದಾಗ ನಾವಿಲ್ಲಿ ಪ್ರತಿಭಟಿಸ್ತಾ ಇದ್ದೇವೆ. ಮಹನೀಯ ಬಂಧುಗಳೇ, ಆ ಅಬ್ದುಲ್ ರೌಫ್ ಎನ್ನುವಂತಹ ಯುವಕ ಅಕಸ್ಮಾತ್ ಯೂಟ್ಯೂಬ್ ಆದ್ರೆ ಅವರ ಹತ್ರ ಹೋಗದಿದ್ರೆ, ಯಾರಾದ್ರೂ ಹೆದರಿಕೊಂಡು ನನ್ನ ಹೆಸರು ಭಯೋತ್ಪಾದಕ ಅಂತ ಹೇಳಿ ಚಾನೆಲ್ ಬಂತು ಅಂತ ಹೇಳಿ ಎಲ್ಲಾದ್ರೂ ಅಡಗಿ ಕುಳಿತುಕೊಳ್ಳುತ್ತಿದ್ದಲ್ಲಿ ಇವತ್ತು ಅದೇ ಅಮಾಯಕ ಹುಡುಗ ಭಯೋತ್ಪಾದಕ ಅಂತ ಹೇಳಿ ಜೈಲಿನಲ್ಲಿ ಕೂರಬೇಕಾದ ಸನ್ನಿವೇಶ ಎದುರಾಗುತ್ತಿತ್ತು. ಆದರೆ ಆತನ ನಿಯತ್ತಿನ ಕಾರ್ಯದಿಂದ, ಅವನಿಗೆ ಆ ಬುದ್ಧಿ ಬಂದರಿಂದ, ಅವರು ಯೂಟ್ಯೂಬ್ ಕಾರ್ಯದ ಸಹಾಯದಿಂದ ನಾನು ಭಯೋತ್ಪಾದಕನಲ್ಲ ಅಂತ ಹೇಳಿ ತೋರ್ಪಡಿಸಿಕೊಂಡ್ರು. ಬಹುಶಃ ಅಂತಹ ನೀಚತನವಾದ ಕಾರ್ಯಕ್ರಮವನ್ನು ಮಾಡುವಂತಹ ಮಾಧ್ಯಮಗಳ ಹಿಂದೆ TRP ಎನ್ನುವಂತಹ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅನ್ನ ಹೆಚ್ಚಿಸಲಿಕ್ಕೆ ಬೇಕಾಗಿ, TRPಯನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ಮಾಧ್ಯಮಗಳು ಈ ರೀತಿಯ ಕುತಂತ್ರಗಾರಿಕೆ ಮಾಡುವುದಾದರೆ ನಾನು ಹೇಳ್ತಾ ಇದ್ದೇನೆ, ನೀವು ಆ ಚಾನೆಲ್ ಅನ್ನು ಬಿಟ್ಟು ಗೂಡಂಗಲಿಯಲ್ಲಿ ಗೋಲಿ ಬಜೆಯನ್ನು ಬೇಕಾದ್ರೆ ಮಾರಾಟ ಮಾಡಿ. ಯಾಕಂತ ಹೇಳಿದ್ರೆ ನಾನು ಮೊದಲು ಅಂತ ಹೇಳೋದಕ್ಕಿಂತ ನಮ್ಮಲ್ಲಿದ್ದ ಬಿಸಿ ಬಿಸಿ ಗೋಲಿ ಬಜೆ ಅಂತ ಹೇಳಿ ನೀವು ವ್ಯಾಪಾರವನ್ನು ಮಾಡಿ, ನಿಮಗೆ ಅದೇ ಶ್ರೇಯಸ್ಸು, ನಿಮಗೆ ಈ ಮಾಧ್ಯಮ ನಿಮಗೆ ಸೂಕ್ತವಲ್ಲ. ಹಲವಾರು ಒಳ್ಳೆಯ ಮಾಧ್ಯಮಗಳಿವೆ, ಆ ಮಾಧ್ಯಮಗಳಿಗೂ ಕೂಡ ಕಪ್ಪು ಚುಕ್ಕೆ ತರುವಂತಹ ಕೆಲಸಗಳನ್ನು ತಾವುಗಳು ಮಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇರುವಂತದ್ದು ಅಥವಾ ಎಸ್ ಕೆ ಎಸ್ ಎಫ್ ಸಂಘಟನೆ ಹೇಳ್ತಾ ಇರುವಂತದ್ದು, ಈ ಸಮಾಜದಲ್ಲಿ ಎಷ್ಟೊಂದು ಅಹಿತಕರ ಘಟನೆಗಳು ನಡೀತಾ ಇದೆ. ದಿನ ಬಳಕೆಯ ವಸ್ತುಗಳು ಗಗನಕ್ಕೇರ್ತಾ ಇವೆ, ಕೃಷಿಕರಿಗೆ ನ್ಯಾಯ ಸಿಗ್ತಾ ಇಲ್ಲ, ವಿದ್ಯಾರ್ಥಿಗಳು ಮಾದಕ ವ್ಯಸನಕ್ಕೆ ತುತ್ತಾಗಿ ಕ್ಯಾಂಪಸ್ನೊಳಗೆಯೂ ಕೂಡ ಗಾಂಜಾ ವ್ಯಾಪಾರ ನಡೆಯುವಂತಹ ಸನ್ನಿವೇಶ ಎದುರಾಗಿದೆ. ಗುಂಪು ಕೊಲೆಗಳು ನಿರಂತರವಾಗಿ ನಡೀತಾ ಇದೆ. ಮನುಷ್ಯರಡೆಯಲ್ಲಿ ವಿಷ ಬೀಜ ಬಿತ್ತಿಕೊಂಡು ರಾಜಕೀಯ ಕುತಂತ್ರಗಾರಿಕೆಗಳು ನಡೀತಾ ಇದೆ. ಈ ಸಮಾಜದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆಗಳನ್ನ, ಅತ್ಯಾಚಾರಗಳನ್ನ ಮಾಡುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಇದರ ವಿರುದ್ಧವಾಗಿ ಮಾತನಾಡಿಕೊಂಡು ಈ ಸಮಾಜದ ಒಳಿತನ್ನ ಸಂದೇಶವನ್ನು ನೀಡುವ ಮೂಲಕ ನಿಮ್ಮ TRP ಅನ್ನು ಯೋಚಿಸಿಕೊಂಡ್ರೆ ಅದು ಮಾಧ್ಯಮಕ್ಕೆ ನೀಡುವಂತಹ ಗೌರವ. ಹೊರತಾಗಿ ಇಂತಹ ನೀತಿಗೆಟ್ಟ ಕೆಲಸವನ್ನ ಮಾಡುತ್ತಾ ಈ ಸಮಾಜವನ್ನು ಒಡೆಯುವ ಕೆಲಸವಾದುದಾದ್ರೆ ನಿಮ್ಮನ್ನ ಬಡಿದೆಬ್ಬಿಸಲು ಹೇಗೆ ಸಂವಿಧಾನದಲ್ಲಿ 4ನೇ ಹಂತವಾಗಿ ಮಾಧ್ಯಮ ಇದೆಯೋ ಅದೇ ರೀತಿಯಲ್ಲಿ 5ನೇ ಹಂತವಾಗಿ ಪ್ರಜೆಗಳಾದ ನಿಮ್ಮನ್ನ ಬಡಿದೆಬ್ಬಿಸಲು ನಾವಿದ್ದೇವೆ ಅಂತ ಎಚ್ಚರಿಕೆಯನ್ನು ನೀಡುತ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಮಳೆ ಬರುವ ಸಾಧ್ಯತೆ ಇದೆ, ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ವಾಹಿರ್ದವನು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.